TV5 ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಬಿಜೆಪಿ ನಾಯಕರು ಒಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ನಡೆದಂತ ಧರಣಿಯಲ್ಲಿ ತಪ್ಪು ತಪ್ಪಾಗಿ ಭಾಷಣ ಮಾಡಿರೋದು ಬೆಳಕಿಗೆ ಬಂದಿದೆ. ಶಾಸ್ತಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದು ಪಾಕಿಸ್ತಾನದಲ್ಲಿ ಅಂತ ರವಿಕುಮಾರ್ ಭಾಷಣ ಮಾಡ್ತಾರೆ. ಹಾಗೆ ತಾಷ್ಕೆಂಟ್ ಪಾಕಿಸ್ತಾನದಲ್ಲಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ತಮ್ಮ ಭಾಷಣದಲ್ಲಿ ಹೇಳ್ತಾರೆ. ರವಿಕುಮಾರ್ ಈ ರೀತಿ ತಪ್ಪು ಭಾಷಣ ಮಾಡಿದ್ರೂ ಕೂಡ ಬಿಜೆಪಿ ನಾಯಕರು ಸುಮ್ಮನೆ ಕುಳಿತಿರ್ತಾರೆ. ಇನ್ನೊಂದು ಕಡೆ ಸಂಸದೆ ಶೋಭಾ ಕರಂದ್ಲಾಜೆ ಕೂಡ ಎಡವಟ್ಟು ಭಾಷಣ ಮಾಡಿದ್ದಾರೆ. ಭಾರತ ಪಾಕ್ ಗಡಿಯಲ್ಲಿ ರಫೇಲ್ ಯುದ್ಧ ವಿಮಾನಗಳು ಹಾರಾಡ್ತಾ ಇದೆಯಂತೆ. ರಫೇಲ್ ಯುದ್ಧ ವಿಮಾನಗಳು ಗಡಿಯಲ್ಲಿ ದೇಶ ಕಾಯ್ತಾ ಇದೆಯಂತೆ. ಸಂಸದೆ ಶೋಭಾ ಕರಂದ್ಲಾಜೆ ಮಾಡಿರುವಂತಹ ಎಡವಟ್ಟು ಭಾಷಣ ಇದು. ಒಬ್ಬ ಸಾಮಾನ್ಯ ಭಾರತೀಯನಿಗೂ ಕೂಡ ದೇಶದ ಬಗ್ಗೆ ಒಂದಷ್ಟು ಸಾಮಾನ್ಯ ಜ್ಞಾನ ಇರುತ್ತೆ, ಒಂದಷ್ಟು ಜನರಲ್ ನಾಲೆಜ್ ಅಂತೂ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಇಂತಹ ಸ್ಥಾನದಲ್ಲಿರುವಂಥ ನಮ್ಮ ಜನಪ್ರತಿನಿಧಿಗಳು ಎಷ್ಟರ ಮಟ್ಟಿಗೆ ನಮ್ಮ ದೇಶದ ಬಗ್ಗೆ, ದೇಶದ ರಕ್ಷಣಾ ವ್ಯವಸ್ಥೆ ಬಗ್ಗೆ, ದೇಶದ ಇತಿಹಾಸದ ಬಗ್ಗೆ ತಿಳ್ಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಸಹಜವಾಗೇ ಕಾಣುತ್ತೆ. ಅತ್ಯಂತ ಭಾರವಾದಂತ ನೋವಿನ ಮನಸ್ಸುಗಳ ಮಧ್ಯೆ ನಾವು ಕೂತಿದ್ದೀವಿ. ಇಡೀ ದೇಶದ ಜನ ಇವತ್ತು ಟಿವಿ ಮಾಧ್ಯಮದ ಮುಂದೆ ಇದ್ದಾರೆ. ದೇಶದಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದಾರೆ. 44 ಜನ ನಮ್ಮ ಕೇಂದ್ರ ಮೀಸಲು ಪಡೆಯ ಸೈನಿಕರು ಹತರಾದ ಮೇಲೆ ಅವರ ಶವ ಪೆಟ್ಟಿಗೆಗಳನ್ನ ಅವರ ಮನೆಗಳಿಗೆ ತಲುಪಿಸುವಂತ ಸಂದರ್ಭದಲ್ಲಿ ಆ ನೋವಿನ ಘಟನೆಗಳನ್ನ ನೋಡ್ತಾ ಇದ್ದಾರೆ. ನಿನ್ನೆ ನಾವು ನಮ್ಮ ರಾಜ್ಯದ ಹೆಮ್ಮೆಯ ಗಂಡು, ಮಂಡ್ಯದ ಗಂಡು ಗುರುವಿನ ಶವವನ್ನ ಎಚ್ಎಎಲ್ ಏರ್ಪೋರ್ಟ್ ಅಲ್ಲಿ ಸ್ವಾಗತವನ್ನ ಮಾಡಿ ಅವರ ಮನೆ ತಲುಪಿಸುವ ತನಕ, ಅವರ ಶವ ಸಂಸ್ಕಾರ ಆಗುವ ತನಕ ಹೋಗಿದ್ವಿ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಒಬ್ಬ ಸಾಮಾನ್ಯ ಭಾರತೀಯನಿಗೂ ಒಂದಷ್ಟು ಜ್ಞಾನ ಭಾರತದ ವಿಚಾರವಾಗಿರುತ್ತೆ, ಹಾಗಾದ್ರೆ ಇಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರಿಗೆ ಮಾಹಿತಿ ಕೊರತೆ ಇದೆಯಾ, ಹೆಂಗೆ? ಎಸ್ ಅಂಕಿತ, ಇವತ್ತು ನಡೆದಂತ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು ಮಾಡ್ತಾ ಇರುವಂತ ಭಾಷಣ ಅಂದ್ರೆ ರೋಷಾವೇಶವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಎಡವಟ್ಟುಗಳನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ನೋಡೋದಾದ್ರೆ, ತಾಷ್ಕೆಂಟ್ ಒಪ್ಪಂದ, ತಾಷ್ಕೆಂಟದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಹತ್ಯೆ ಮಾಡಲಾಯಿತು, ಅವ್ರನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಅನುಮಾನಾಸ್ಪದ ಸಾವು ಆಗ್ಲಿಕ್ಕೆ ಕಾರಣನೇ ಪಾಕಿಸ್ತಾನ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಆರೋಪಗಳನ್ನ ರವಿಕುಮಾರ್ ಅವರು ಮಾಡಿದ್ರು. ಬಟ್ ಎಸ್, ಪಾಕಿಸ್ತಾನದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಕ್ಕೆ ಏನ್ ತಪ್ಪಿಲ್ಲ. ಪಾಕಿಸ್ತಾನ ಮಾಡ್ತಾ ಇರುವಂತ ಭಯೋತ್ಪಾದನೆ ವಿರುದ್ಧ ಬಿಜೆಪಿ ನಾಯಕರು ಇವತ್ತು ಆಕ್ರೋಶ ಹೊರಹಾಕಿದ್ರು. ಎಸ್ ಓಕೆ, ಬಟ್ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಮಾಹಿತಿ ಕೊರತೆನೋ ಅಥವಾ ಆಕ್ರೋಶದಲ್ಲಿ ರೋಷಾವೇಶದಲ್ಲಿ ಯಾವ ರೀತಿ ಹೇಳಿದ್ರೋ ಗೊತ್ತಿಲ್ಲ. ಬಟ್ ಕೆಲವೊಂದಿಷ್ಟು ಹೇಳಿಕೆಗಳು ಎಡವತ್ತು ಅನ್ಸಿದ್ವು. ಕೆಲವೊಂದಿಷ್ಟು ಅಲ್ಲಿ ಕೂತುವಂತ ನಾಯಕರು ಕೂಡ ಸುಮ್ಮನೆ ಕೂರುವಂತ ಒಂದು ಅಸಹಾಯಕರಾಗಿ ಕೂರುವಂತ ಒಂದು ಪರಿಸ್ಥಿತಿ ಇತ್ತು. ಶೋಭಾ ಕರಂದ್ಲಾಜೆ ಅವರು ರಫೇಲ್ ಯುದ್ಧಮಾನಗಳು ಆಲ್ರೆಡಿ ಹಾರಾಡ್ತಾ ಇವೆ ಅನ್ನುವಂತ ಮಾತನ್ನು ಹೇಳಿದ್ರು. ಹೀಗಾಗಿ ಕೆಲವೊಂದಿಷ್ಟು ಆಭಾಸ ಅನಿಸುವಂತ ಹೇಳಿಕೆಗಳನ್ನ ಕೊಟ್ಟರು. ಅದು ಕೆಲವೊಂದಿಷ್ಟು ಚರ್ಚೆಗಳಿಗೆ ಗ್ರಾಸ ಆಯ್ತು ಸ್ಟೇಜ್ ಮೇಲೆ. ಅಂಕಿತ, ಓಕೆ, ಮಾಧ್ಯಮದವ್ರು ಯಾರು ಅದನ್ನ ಪ್ರಶ್ನೆ ಮಾಡ್ಲಿಲ್ವಾ? ಹೇಗೆ ಇಲ್ಲ, ಕೊನೆ ಕ್ಷಣದಲ್ಲಿ ಎಲ್ಲಾ ಪ್ರತಿಭಟನೆ 2 ಗಂಟೆವರೆಗೂ ಕೂಡ ಪ್ರತಿಭಟನಾ ಧರಣಿ ಮುಂದುವರೆದಿತ್ತು. ಹೀಗಾಗಿ ಪ್ರತಿಭಟನಾ ಧರಣಿ ಆದ ಬಳಿಕ ಕೂಡ ಮಾಧ್ಯಮದವರು ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲೂ ಕೂಡ ಉತ್ತರ ಇನ್ನೇನು ಅದನ್ನ ಸರಿ ಅಂತಾನೆ ಕೆಲವೊಂದಿಷ್ಟು ವಾಸ್ತವಕ್ಕೆ ಪ್ರಯತ್ನ ಮಾಡಿದ್ರು ಬಿಜೆಪಿ ನಾಯಕರು. ಹೀಗಾಗಿ ಕೊನೆ ಕ್ಷಣದಲ್ಲಿ ಅದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ನೋಡಿದಾಗ ತಾಷ್ಕೆಂಟ್ ಪಾಕಿಸ್ತಾನದಲ್ಲಿದೆ ಅನ್ನುವಂತ ಹೇಳಿಕೆಯನ್ನು ರವಿಕುಮಾರ್ ಅವರು ಕೊಟ್ಟಿದ್ರು. ಈಗ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದು ಅದೇನು ಅಂತ ಸದ್ಯಕ್ಕೆ ಇರುವಂತ ಅಂದ್ರೆ ಪಾಕಿಸ್ತಾನದ ವಿರುದ್ಧ ಮಾತನಾಡುವಂತ ಒಂದು ಆಕ್ರೋಶದ ಮನೋಭಾವನೆ ಯಾವ ರೀತಿ ಹೇಳಿದ್ರ ಅನ್ನುವಂತ ಒಂದಿಷ್ಟು ಸಂಶಯಗಳಿದೆ. ಅಂಕಿತ, ಓಕೆ, ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ.